ಎರಡನೇ ದಿನದ ಲೋಕಸಭೆಯ ಕಲಾಪ ಇಂದು ಆರಂಭವಾದಾಗ ರೈತರ ಹಿತರಕ್ಷಣೆಗಾಗಿ ಸರ್ಕಾರ ಕೈಗೊಂಡಿರುವ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವ ಕೈಲಾಶ್ ಚೌಧರಿ ಹೇಳಿಕೆ ನೀಡಿದರು. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿಯಲ್ಲಿ ಕರಾರು ಕೃಷಿ ರೈತರಿಗಾಗಿ ವಿಶೇಷ ಯೋಜನೆ ಸೇರ್ಪಡೆಗೊಳಿಸಲಾಗಿದೆ. ಕರಾರು ಕೃಷಿ ರೈತರಾಗಲಿ ಇತರ ರೈತರಾಗಲಿ ಎಲ್ಲರಿಗೂ ಉತ್ತಮ ಬೆಲೆ ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಸಾಲ ಸೌಲಭ್ಯ ಪಡೆಯುವ ಅವಕಾಶವಿದೆ. ವಿಮೆ ಯೋಜನೆಯ ಲಾಭ ಸಿಗುವಂತೆ ಮಾಡಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ರೂಪಿಸಿರುವ ಕರಾರು ಕೃಷಿ ಕಾಯ್ದೆಯನ್ನು ಕೆಲವು ರಾಜ್ಯಗಳು ಅಳವಡಿಕೆ ಮಾಡಿಕೊಂಡಿವೆ. ಕೆಲವು ರಾಜ್ಯಗಳು ತಮ್ಮದೇ ಆದ ನಿಯಮಗಳನ್ನು ಅಳವಡಿಸಿಕೊಂಡಿವೆ. ಕೃಷಿ ವಲಯ ರಾಜ್ಯಗಳ ವಿಷಯವಾಗಿರುವುದರಿಂದ ಈ ನಿಟ್ಟಿನಲ್ಲಿ ಮಾದರಿ ಕಾಯ್ದೆಯನ್ನು ರೂಪಿಸಿದ್ದೇವೆ. ಇದರ ಅಡಿ ರಾಜ್ಯಗಳು ತಮ್ಮ ಕಾಯ್ದೆಗಳನ್ನು ಜಾರಿಗೊಳಿಸಿವೆ. ಭೂ ಮಾಲೀಕರ ದೌರ್ಜನ್ಯ ತಡೆಗಾಗಿ ಕಾನೂನು ಜಾರಿಯಲ್ಲಿದೆ ಎಂದು ಹೇಳಿದರು. ಕೆಲವು ರಾಜ್ಯಗಳು ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯನ್ನು ಜಾರಿಗೊಳಿಸಿಲ್ಲ. ಈ ಬಗ್ಗೆ ಸರ್ಕಾರ ವಿಚಾರ ಮಾಡಿದೆಯೇ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಕೈಲಾಶ್ ಚೌಧರಿ, ಎಲ್ಲ ರಾಜ್ಯಗಳ ಸಲಹೆ ಪಡೆದೇ ವಿಮೆ ಯೋಜನೆ ರೂಪಿಸಲಾಗಿತ್ತು. ರಾಜ್ಯಗಳು ತಮ್ಮದೇ ಕೃಷಿ ವಿಮೆ ಯೋಜನೆ ಮಾಡಿಕೊಳ್ಳಲು ಸ್ವತಂತ್ರವಾಗಿವೆ. ಹೊಸ ವಿಮೆ ಯೋಜನೆ ಕುರಿತು ರಾಜ್ಯಗಳೊಂದಿಗೆ ನಿರಂತರವಾಗಿ ಸಂಪರ್ಕ ಹೊಂದಿದ್ದೇವೆ ಎಂದು ತಿಳಿಸಿದರು. माननीय सदस्य जी ने जो प्रश्न किया है कि फसल बीमा योजना, वैसे जो फसल बीमा योजना, जो नई फसल योजना बनी है उसके अंदर सभी राज्यों से राय लेकर ही उसने बनाई गई थी. और अभी भी हमारी यहाँ पर जो मीटिंग हुई थी जिसमें देश भर के सभी जो कृषि मंत्री है उनको बेंगलोर के अंदर मीटिंग हुई और इस विषय पर भी चर्चा हुई है. और उसके अंदर ये किसानों उन मंत्रियों से आग्रह किया है कि आप जो एक फसल बीमा है उसको लागू करें. बाकी वैसे राज्य हैं वो अपनी फसल बीमा योजना के लिए स्वतंत्र है, लेकिन कुछ राज्यों ने, जैसा कि आंध्र प्रदेश है, आंध्र प्रदेश ने पहले इस योजना से, इस जो नई फसल बीमा नीति से बाहर गए थे, लेकिन अब उन्होंने वापस एक साल के बाद में पुनः उन्होंने अडॉप्ट किया. तो इस तरह से ये जो नई फसल बीमा नीति है और राज्य सरकार के निश्चित रूप से हम संपर्क में और उनसे इस बात पर चर्चा भी होती है और मीटिंग भी करते हैं. सदन के अंदर तकियां लेकर आना उचित नहीं है. विपक्ष सदस्य बेले रेख संबंध गद्दल मुंदुवरेसिदाग सभाध्यक्ष ओम बिर्ला ಸದನದ ಒಳಗೆ ಫಲಕಗಳನ್ನು ಹಿಡಿದುಕೊಂಡು ಪ್ರತಿಭಟನೆ ನಡೆಸುವುದು ನಿಯಮಗಳಿಗೆ ವಿರುದ್ಧವಾಗಿದೆ. ನೀವು ಸಂಸತ್ತಿನ ಹೊರಗೆ ರೈತರ ಬಗ್ಗೆ ಮಾತನಾಡುತ್ತೀರಿ, ಸದನದ ಒಳಗೆ ಚರ್ಚೆ ಮಾಡಲು ಸಿದ್ಧರಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಗದ್ದಲ ಮುಂದುವರಿದಾಗ ಸದನವನ್ನು 2 ಗಂಟೆಗೆ ಮುಂದೂಡಿದರು. गलत तरीका ये नो, आप सदन में चर्चा नहीं करना चाहते. मैं हर विषय पर, हर मुद्दे पर आपको चर्चा करने का प्रयास, मैं पर्याप्त अवसर देता हूं. सभा की कार्रवाई आज दोपहर 2 बजे तक के लिए स्थगित की जाती है. ಕಲಾಪ ಮಧ್ಯಾಹ್ನ 2ಕ್ಕೆ ಪುನಃ ಆರಂಭವಾದಾಗ ಕೃಷಿ ಇಲಾಖೆ, ಮೀನುಗಾರಿಕೆ, ಪಶುಪಾಲನೆ, ಕ್ರೀಡೆ, ಶಿಕ್ಷಣ, ಮಹಿಳೆ, ಯುವಜನ ವ್ಯವಹಾರಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡನೆ ಮಾಡಲಾಯಿತು. 34ನೇ ವ್ಯಾಪಾರ ಸಲಹಾ ಸಮಿತಿಯ ವರದಿಯನ್ನು ಮಂಡಿಸಲಾಯಿತು. ದರ ಏರಿಕೆ ಸಂಬಂಧ ವಿಪಕ್ಷಗಳ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಸದನವನ್ನು ನಾಳೆ ಬೆಳಿಗ್ಗೆ 11ಕ್ಕೆ ಮುಂದೂಡಲಾಯಿತು.